ಇನ್ನು ಮತ್ತೊಂದು ಶಿವಮೊಗ್ಗದ ಒಂದು ಸ್ಟೋರಿ ಇದೆ, ಅದನ್ನು ನೋಡ್ತಾ ಹೋಗೋಣ. ಇಲ್ಲಿ ಶ್ರೀಗಂಧದ ಮರಗಳನ್ನು ಒಬ್ಬರು ರೈತರು ಬೆಳೆದಿದ್ದಾರೆ. ಪಾಪ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಪರ್ಮಿಷನ್ ತಗೊಂಡೇನೆ ಅವರು ಈ ಮರಗಳನ್ನು ಬೆಳೆದಿರುವಂತದ್ದು. ಈಗ ಸರ್ಕಾರ ಪರ್ಮಿಷನ್ ಕೊಡುತ್ತೆ, ಜೊತೆಗೆ ಸಸಿಗಳನ್ನು ಕೂಡ ಕೊಡುತ್ತೆ ಅದನ್ನು ಬೆಳೆಯೋದಕ್ಕೆ ಅಂತ ಹೇಳಿ. ಅದಾದ ನಂತರ ಸುಮಾರು ಒಂದು 5-6 ವರ್ಷಗಳ ನಂತರ ಅದೇನು ಬೆಳೆ ಬರುತ್ತೆ ಅದಾದ ನಂತರ ಕಟಾವು ಮಾಡಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕಟಾವು ಮಾಡೋ ಟೈಮಲ್ಲಿ ಅಟ್ ಲೀಸ್ಟ್ ಪರ್ಮಿಷನ್ ಕೊಡಿ ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತಂದ್ರೆ, ಅವರು ಪರ್ಮಿಷನ್ ಕೊಡೋದಕ್ಕೆ ಮಿನಾಮೇಶ ಎಣಿಸ್ತಾರೆ, ತುಂಬಾ ಹೊತ್ತು ಅಲೆದಾಡಿಸ್ತಾರೆ. ಈಗ ಆ ಶ್ರೀಗಂಧದ ಮರಗಳನ್ನು ಕಾಪಾಡಿಕೊಳ್ಳದೆ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಆ ಸುಮಾರು 6000 ಮರಗಳನ್ನು ಬೆಳೆಸಿದ್ದಾರೆ ಅಂತ ಹೇಳಿ ಲೋಕೇಶ್ ಅಂತ ಹೇಳಿ ಇವರ ಹೆಸರು ಪಾಪ ಶಿವಮೊಗ್ಗದಲ್ಲಿ. ಆ 6000 ಮರಗಳನ್ನು ಈಗ ಉಳಿಸಿಕೊಳ್ಳದೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಈಗ ಸರಿಯಾದ ಸಮಯಕ್ಕೆ ಕಟಾವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇವರೇ ಕಾವಲು ಕಾಯ್ತಾ ಇರಬೇಕು. ಶ್ರೀಗಂಧದ ಮರ ಎಷ್ಟು ಬಂಗಾರದಂತ ಬೆಲೆ ಇದೆ, ಇದಕ್ಕೆ ಕಳ್ಳ ಕಾಕರಕಾಟ ಜಾಸ್ತಿ ಆಗಿದೆ. ಹಾಗಾಗಿ ಮರಗಳನ್ನ ಕತ್ತರಿಸಿಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಅದನ್ನು ಹೇಗಪ್ಪ ನಾವು ರಕ್ಷಿಸೋದು ಅನ್ನೋದ್ರ ಬಗ್ಗೆ ಪಾಪ ಕೃಷಿಕ ಲೋಕೇಶ್ ಅವರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. 2001 ರಲ್ಲಿ ಕೃಷಿಕರಿಗೆ ಶ್ರೀಗಂಧದ ಮರಗಳನ್ನು ಬೆಳೆಸೋದಿಕ್ಕೆ ಅಂತ ಹೇಳಿ ರಾಜ್ಯ ಸರ್ಕಾರ ತಮ್ಮ ಅನುಮತಿಯನ್ನು ಕೂಡ ನೀಡಿತ್ತು. ಸರ್ಕಾರದ ಅನುಮತಿಯಂತೆ ಶ್ರೀಗಂಧದ ಮರವನ್ನು ಕೃಷಿಕ ಲೋಕೇಶ್ ಅವರು ತಮ್ಮ ಒಂದು ಜಮೀನಿನಲ್ಲಿ ನೆಟ್ಟಿದ್ರು. ನಂತರ ಶ್ರೀಗಂಧ ನೆಡೋದಿಕ್ಕೆ ತಕ್ಷಣನ ಅನುಮತಿ ಕೊಟ್ಟಿದ್ದಂತ ರಾಜ್ಯ ಸರ್ಕಾರ ಕಟಾವಿನ ಅನುಮತಿ ಕೇಳಿದ್ರೆ ಮಾತ್ರ ಒಂದು ವರ್ಷದಿಂದನೂ ಕೂಡ ಅಲ್ದಾಡಿಸ್ತಾ ಇದ್ದರಂತೆ. ಸುಮಾರು 500 ಮರಗಳನ್ನು ಈಗಾಗಲೇ ಕಳ್ಕೊಂಡಿದ್ದಾರೆ ಲೋಕೇಶ್. ಈ 500 ಮರಗಳನ್ನು ಯಾರೋ ಬಂದು ಕಳ್ಳಕಾಕರು ಕಟ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ. ಕಟ್ಕೊಂಡು ಸೆಕ್ಯೂರಿಟಿ ಗಾರ್ಡು ನಾಯಿಗಳು ಏನೇ ಇಲ್ಲಿ ಇಟ್ಟರು ಕೂಡ ಅದನ್ನು ತಡೆಯೋದಕ್ಕಾಗ್ತಾ ಇಲ್ಲ. ವಾರಕ್ಕೆ 2 ಸತಿ ಆದರೂ ಶ್ರೀಗಂಧ ಮರಕ್ಕೆ ಕನ್ನ ಹಾಕ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಉಳಿಸ್ಕೊಡಿ ಅಥವಾ ಕಟಾವು ಮಾಡಿ ನಾವು ನಿಮಗೆ ಎಲ್ಲಿ ಯಾವ ಒಂದು ಮಾರ್ಕೆಟಲ್ಲಿ ಮಾರಾಟ ಮಾಡಬೇಕು ಅದನ್ನು ಅಟ್ಲೀಸ್ಟ್ ಅದಕ್ಕಾದರೂ ಅನುವು ಮಾಡಿಕೊಡಿ ಅಂತ ಹೇಳಿ ಲೋಕೇಶ್ ಕೇಳ್ಕೊತಾ ಇದ್ದಾರೆ. ಹೌದು, 7 ವರ್ಷದಿಂದ ಅಂದರೆ 7 ವರ್ಷದಿಂದ ಸಾಕಿರ್ತಾರೆ ಆ ಮರಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿರ್ತಾರೆ. ಆದರೆ ಈಗ ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬರಬೇಕು ಅನ್ನೋಂತಹ ಟೈಮಲ್ಲಿ ಸರ್ಕಾರ ಅನುಮತಿ ಕೊಟ್ಟಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಈಗಾಗಲೇ 500 ಮರಗಳನ್ನು ಕಳೆದುಕೊಂಡಿದ್ದಾರೆ ಈ ಕೃಷಿಕ. ಬೆಳೆಯಕ್ಕೆಲ್ಲ ಏನು ಸಮಸ್ಯೆ ಆಗೋದಿಲ್ಲ, ಆದರೆ ಇದು ಆಫ್ಟರ್ ಒಂದು 17 ವರ್ಷ 8 ವರ್ಷದ ಮೇಲೆ ಇದು ಯಾವಾಗ ಒಳಗಡೆ ನಿಮಗೆ ಫಾರ್ಮೇಷನ್ ಆಗಿ ಶುರುವಾಗುತ್ತೆ ರಕ್ಷಣೆ ಮಾಡೋದು ದೊಡ್ಡ ಸಮಸ್ಯೆ ಆಗುತ್ತೆ. 15 ಇಯರ್ಸ್ ಮರಗಳಾಗಿರೋದ್ರಿಂದ ಈಗ ಕಳ್ಳತನದ ಹೆಚ್ಚಿಗೆ ಆಗ್ತಾ ಇದೆ. ದಿನದಿನಕ್ಕೂ ಡೈಲಿ ಒಂದು 10 ಮರ 15 ಮರ 15 ಮರ ಹಾಗೆ ಆ ಥರ ಕಳ್ಳತನಗಳು ಜಾಸ್ತಿ ಆಗ್ತಾ ಇದೆ. ಈ ಗೌರ್ಮೆಂಟ್ ಕಟಾವಿಗೆ ಇದನ್ನು ಓನ್ಲಿ ಪರ್ಮಿಷನ್ ಇರಿಸಿ. ಓಕೆ, ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಲೋಕೇಶ್ ಅವರೇ ನಮ್ಮ ಜೊತೆ ಇದ್ರೆ ಮಾತಾಡೋಣ. ನಮಸ್ತೆ ಲೋಕೇಶ್ ಅವರಿಗೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್, ಹೇಳಿ ಸರ್, ಏನ್ ಸರ್ ಪ್ರಾಬ್ಲಮ್, ಯಾಕೆ ಸರ್ ಇವರು ಪರ್ಮಿಷನ್ ಕೊಡ್ತಾ ಇಲ್ಲ ಸರ್? ಈಗ ನಾನು 2001 ರಲ್ಲಿ ಸರ್ಕಾರ ಈ ಶ್ರೀಗಂಧವನ್ನ ಪ್ರೈವೇಟ್ ಲ್ಯಾಂಡ್ ನಲ್ಲಿ ಯಾರು ಬೆಳೆಯಂಗಿರಲಿಲ್ಲ ಕರ್ನಾಟಕ ಗೌರ್ಮೆಂಟ್ ಇಂದ. ಹೌದು, ಆದ್ರೆ ಈ 2001 ರಲ್ಲಿ ಸರ್ಕಾರ ಬೆಳೆಸಿ, ನಾನು ಶಿಕಾರ್ಪುರದವನು, ನಾ ಶ್ರೀಗಂಧದ ನಾಡಿನಲ್ಲೇ ಬೆಳೆದ್ ಬಂದವನು. ಹಾಗಾಗಿ ನನಗೆ ಅದನ್ನ ಅದು ನನ್ನ ಕಣ್ಣಲ್ಲಿ ನೋಡಿದ್ದು, ಹಾಗಾಗಿ ಕ್ರೇಜಿ ಇತ್ತು. ಅದರಿಂದ ನಾನು 2003-04-05 ರಲ್ಲಿ ಒಂದು 6000 ಮರದ 20 ಎಕರೆಯಲ್ಲಿ ನಾಟಿ ಮಾಡಿದೆ. ಸರಿ, ಮತ್ತು ಒಂದು ಉತ್ಸಾಹದಿಂದ ಬಹಳ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಬೆಳೆಸಿದ್ದೇನೆ. ಮತ್ತು ಈ ಬೆಳೆದ ಈಗ 15 ವರ್ಷದ ಮರಕ್ಕೆ 6-7 ವರ್ಷದವರೆಗೂ ಏನಿಲ್ಲ, 7 ವರ್ಷದಿಂದ ತುಂಬಾ ಈ ಕಳ್ಳರ ಬಾಧೆ ಯಾವ ತರ ಬಂದು ಮಾಡ್ತಾರೆ ಅಂದ್ರೆ, ಎಲ್ಲ ನಾಯಿಗಳು ಸಿಸಿ ಕ್ಯಾಮ್ರಾ ಮತ್ತೆ ರಾತ್ರಿ 2-2 ಜನ ಗಸ್ತ್ ಹೊಡಿತಾರೆ. ಏನೇ ಆಗ್ಲಿ ಲೇಬರ್ 10 ಗಂಟೆ ಮೇಲೆ ಹೋಗ್ತಾರೆ, ರಾತ್ರಿ 2 ಗಂಟೆ 1 ಗಂಟೆ 2 ಗಂಟೆ 3 ಗಂಟೆ ಮೇಲೆ ಮಲ್ತಾರೋ ಏನೋ, ನಮ್ಮ ಇದ್ರಿ ಕಾಯ್ತೀವಿ ಅಂತಾರೆ. ಈ ಬೆಳಗಿನ ಜಾವ ಕಳ್ತನ, ಸಾಯಂಕಾಲ ಕಳ್ತನ. ಹೀಗಾಗಿ ನಾಯಿಗಳು ಬೊಗಳ್ತವೆ, ನಾಯಿಗಳು ಅವರಲ್ಲಿ ಬೆನ್ನತ್ತಿ ಹೋಗಿ ಇದಾಗ ಅಲ್ಲಿ ಹೋಗಿ ಸ್ತಬ್ಧ ಆಗ್ತವೆ. ಏನಾರ ಈಗ ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಕೇಳ್ಕೊತಾ ಇದ್ರಿ ಲೋಕೇಶ್ ಅವರೇ, ಈಗ ಅದ್ರ ಬಗ್ಗೆ ಏನಾದ್ರು ಮನವಿ ಮಾಡಿದೀರಾ? ನಾವು ಶ್ರೀಗಂಧ ಬೆಳೆದವರಿಗೆ ಈಗ ನೋಡಿ ಸ್ಯಾಂಡಲ್ವುಡ್ ಫ್ಯಾಕ್ಟರಿ ಬಿಟ್ಟು ಬೇರೆ ಯಾರು ಕೊಡಂಗಿಲ್ಲ. ಅವರು ನಾವು ಕಳೆದ ವರ್ಷ ನವೆಂಬರ್ ನಲ್ಲಿ ನಮ್ ತೋಟಕ್ಕೆ ಬಂದು ಇಷ್ಟು ಮರಗಳು ಅಂತ ಗುರುತಿಸಿದ್ರು. ಅಲ್ಲಿಂದ ಪರ್ಮಿಷನ್ ಲೆಟರ್ ನ ಡಿಒಪ್ಪ ಕಳಿಸಿದ್ರು ಫಾರೆಸ್ಟ್ ಇಲಾಖೆಗೆ. ಅವರು ತಿಂಗಳ 20 ನಲ್ಲಿ ಅದನ್ನ ಮಾಜೂರ್ ಮಾಡಿ ಅಳತೆ ಉದ್ದ ಎಲ್ಲ ಮಾಡಿ ತಹಸೀಲ್ದಾರ್ ಆಫೀಸ್ ಕಳಿಸಿದ್ರು. ಸರಿ ಸರಿ, ಅಲ್ಲಿ ನೋಡಿ 1 ವರ್ಷ ಆಯ್ತು, ತಹಸೀಲ್ದಾರ್ ತಿರ್ಗಾ ಮುರುಗಾ ಸರ್ವೆ ಇವರು ಸುಮಾರು ಸರ್ವೇರು ಸೂಪರ್ವೈಸರು ADR ಇವರಿಗೆಲ್ಲ ಸಮಥಿಂಗ್ ಕೊಡದೆ ಇದ್ರು. ಅವ್ರು ಏನು ಕೆಲಸ ಮಾಡಿದ್ರು, ತಿಂಗಳ ಗಟ್ಟಲೆ ಅವರ ರೆಕಾರ್ಡ್ ಅನ್ನು ಬುಡಕ್ ಹಾಕೊಂಡು ಕೂತ್ಕೊಂಡಿರ್ತಾರೆ.